ಎಲ್ರಿಗೂ ನಮಸ್ತೆ ನಾನಿವತ್ತು ನಿಮ್ಗೆ ಒಂದು ಅದ್ಭುತವಾದ ಐದು ಜನ ಸ್ನೇಹಿತರ ಕೆಂಪು ಲೋಕದ ಐದು ಜನ ಸ್ನೇಹಿತರನ್ನು ನಿಮ್ಮ ಮುಂದೆ ಜಾದೂ ಮುಖಾಂತರ ಆ ಸ್ನೇಹಿತರ ಕಥೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಕೇಳಲಿಕ್ ಕೇಳಲಿಕ್ಕೆ ರೆಡಿ ಇದ್ದೀರಲ್ವಾ ಇದು ಆ ವೃತ್ತಿಗಾರತಿಯ ಕತೆ ಆ ಓಟಗಾರನ ಕತೆ ಈ ಕಲಾವಿದನ ಕತೆ ಮಕ್ಕಳೊಂದಿಗಿರಲು ಇಷ್ಟಪಡುವ ಆ ಹುಡುಗನ ಕತೆ ಈ ಸ್ನೇಹಿತರೊಂದಿಗೆ ಯಾವಾಗಲೂ ಇರಲು ಇಷ್ಟಪಡುವ ಮತ್ತೊಬ್ಬ ಸ್ನೇಹಿತನ ಕತೆ ಈ ಐದು ದಿನ ಸ್ನೇಹಿತರು ಒಂದಾದ ಕತೆ ಇದು ಕರ್ನಾಟಕ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬ ಸ್ನೇಹಿತರು ಐದು ಸ್ನೇಹಿತರು ಒಂದೊಂದು ಜಿಲ್ಲೆಯಲ್ಲಿ ಆ ಐದು ಸ್ನೇಹಿತರು ಒಂದಾದ ಕತೆ ನಿಮ್ಮ ಮುಂದೆ ಆ ವೃತ್ತಿಗಾರತಿ ಒಂದು ಜಿಲ್ಲೆ ಈ ಓಟಗಾರ ಮತ್ತೊಂದು ಜಿಲ್ಲೆ ಈ ಕಲಾವಿದ ಮಗದೊಂದು ಜಿಲ್ಲೆ ಇದು ಈ ಮಕ್ಕಳನ್ನು ಪ್ರೀತಿಸುವ ಈ ಹುಡುಗ ಮತ್ತೊಂದು ಜಿಲ್ಲೆ ಇವರೆಲ್ಲರೊಟ್ಟಿಗೆ ಯಾವಾಗಲೂ ಇರಲು ಇಷ್ಟಪಡುವ ಈ ಹುಡುಗ ಮತ್ತೊಂದು ಜಿಲ್ಲೆ ಈ ಐದು ಜನ ಸ್ನೇಹಿತರು ಒಂದಾದ ಕತೆ ಒಂದು ಮಾಡಿದ ಕತೆ ಆ ಮಕ್ಕಳನ್ನು ನೋಡಿ ಅಂದುಕೊಳ್ಳುತ್ತಿದ್ದರು ಎಲ್ಲ ಜನರು ಆ ಮಕ್ಕಳಿಗೆ ಏನು ಆಗಲ್ಲ ಆ ಮಕ್ಕಳು ಬರೀ ಖಾಲಿ ಆಳೆಯಂತಿದೆ ಆ ಮಕ್ಕಳ ಜೀವನ ಬರೀ ಖಾಲಿ ಆಳೆಯಂತಿದೆ ಎಂದು ಆದರೆ ಆ ಮಕ್ಕಳು ಅಳಕಲಿಲ್ಲ ಅಂಜಲಿಲ್ಲ ತಮ್ಮದೇ ಆದ ಕನಸಿನ ಒಂದು ಅದ್ಭುತವಾದ ಚಿತ್ರವನ್ನು ಬರೆದರು ಆ ಅದ್ಭುತವಾದ ಚಿತ್ರಕ್ಕೆ ತಮ್ಮದೇ ಆದ ಬಣ್ಣವನ್ನು ಜೋಡಿಸುತ್ತಾ ಹೋದರು ತಮ್ಮ ಕನಸುಗಳನ್ನು ನನಸು ಮಾಡುತ್ತಾ ಹೋದರು ಇದು ಆ ಮಕ್ಕಳು ಒಂದಾದ ಕತೆ ಒಂದು ಮಾಡಿದ ಕತೆ ಬರೀ ಖಾಲಿ ಬಟ್ಟಲು ಆ ಮಕ್ಕಳು ಆ ವೃತ್ತಿಗಾರತಿ ಒಂದು ಕಡೆ ಇದ್ದರು ಆ ಓಟಗಾರ ಮತ್ತೊಂದು ಕಡೆ ಇದ್ದ ಆ ಕಲಾವಿದ ಮಗದೊಂದು ಕಡೆ ಇದ್ದ ಮತ್ತೆ ಮಕ್ಕಳನ್ನು ಪ್ರೀತಿಸುವ ಆ ಹುಡುಗ ಮತ್ತೊಂದು ಕಡೆ ಇದ್ದ ಇದೋ ಈ ಸ್ನೇಹಿತ ಯಾವಾಗಲೂ ಸ್ನೇಹಿತರೊಂದಿಗೆ ಇರಲು ಇಷ್ಟಪಡುವ ಈ ಸ್ನೇಹಿತ ಅವನು ಮತ್ತೊಂದು ಜಿಲ್ಲೆ ಈ ಐದು ಐದು ಜನ ಸ್ನೇಹಿತರು ಒಂದೊಂದು ಕಡೆ ಇದ್ದರು ಆಗ ನಡೆದಿದ್ದೇನು ಹೇಗೆ ತಿಳಿಯೋಣವೇ ಆ ಐದು ಜನ ಸ್ನೇಹಿತರು ಒಂದಾದರು ಆ ಐದು ಜನ ಸ್ನೇಹಿತರು ಒಂದಾಗಲು ಕಾರಣವೇನು ಇದೀಗ ನಿಮ್ಮ ಮುಂದೆ ಸರ್ಕಲ್ ಆಫ್ ಲೈಫ್ ಕಾನ್ಸೆಟ್ ರಿಷಿ ಫೌಂಡೇಶನ್ ಕಡೆಯಿಂದ ಐದು ಜನ ಸ್ನೇಹಿತರು ಒಟ್ಟಾಗಿದ್ದಾರೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್